जय भीम। ಎಂಗು ಯಾ ಶಾಸ್ತ್ರ ಬಂದು ಕೊಡಕ್ಕೆ ಹೋಗ್ತಿರಾರ ಅಂತ ಅವಕಾಶ ಕೊಟ್ರೆ ಬಂದು ಏನಾದರೂ ಮಾಡ್ತಾರ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ನೀವು ಒಂದು ದಿಟ್ಟವಾದ ಒಂದು ನಿರ್ಣಯ ತಗೊಂಡ್ಬಿಟ್ಟಿದ್ದೀನಿ ಏನು ಆ ನಿರ್ಣಯ ಅಷ್ಟೇ ಶಾಸಕರಿಗಂತೂ ಯಾವ್ಯಾವ ಕಾರಣಕ್ಕೋಸ್ಕರ ಚುನಾವಣೆ ಮಾಡಲ್ಲ ನಮ್ಮ ಮತ ಹಾಕಲ್ಲ ಮತ ಬಹಿಷ್ಕಾರ ಮಾಡ್ತಾ ಇದ್ದೀವಿ ನಮ್ಮ ನಾಲ್ಕು ಊರುಗಳಿಂದ ಮತ ಬಹಿಷ್ಕಾರ ಮಾಡ್ತಾ ಇದ್ದೀವಿ ನನಗೆ ನೀವು ನಮ್ಮೂರಲ್ಲಿ ಯಾರನ್ನೋ ಇಬ್ಬರನ್ನೋ ಮೂರನ್ನೋ ನಾಲ್ಕು ಜನರೋ ಯಾರೋ ನಿಮ್ಮ ಕಾರ್ಯಕರ್ತರು ಬಂದು ಹೇಳ್ಕೊಂಡು ಹೋಗಿ ಎಣ್ಣೆ ಕೊಡಿಸಿ ಅದು ಕೊಡಿಸಿ ಮಾಡ್ಬೋದೇ ವಿನಃ ನಿಮ್ಗೆ ಏನಾದ್ರೂ ನಮ್ಮ ಬೂತಲ್ಲಿ ಇಟ್ಟು ಬಂದೆ ರಾಜಕೀಯವಾಗಿ ನಾನು ಬಿದ್ದ್ಬಿಡ್ತೀನಿ ನನ್ನ ಬೂತಲ್ಲಿ ಬಿಡಂದ್ರೆ ಹಳೆಯವ್ರನ್ನ ತಳ್ಳೋದು ಇದು ಅವರಿಗೆ ಒಂದು ಶೋಭೆ ತರುವಂಥದ್ದಲ್ಲ ಯಾಕಂದ್ರೆ ನಾವು ಕಷ್ಟಪಟ್ಟು ನಂದಿದ್ದೀವಿ ನಾನು ಇವತ್ತು ಹೆಚ್ಚಿನ ಅವರಿಗೆ ಇನ್ನು ನಮ್ಮ ನಮ್ಮ ಪಂಚಾಯತ್ ಕ್ಷೇತ್ರದಲ್ಲೆಲ್ಲ ಎಲ್ಲ ಕಡೆ ನನಗೇನು ಟಚ್ ಇದೆ ಎಲ್ಲ ಕಡೆ ನಾನು ಅವ್ರಿಗೆ ವಿರುದ್ಧವಾಗಿ ನಾನು ಚುನಾವಣೆ ಮಾಡಕ್ಕೆ ಅವ್ರಿಗೆ ಇವತ್ತು ಏನಾದರೂ ಬೋರ್ ಹಾಕಿದ್ರೆ ಶಾಸಕಿಯವರು ಮಾತ್ರ ಬೋರ್ ಹಾಕಿದ್ದಾರೆ ಬಟ್ ಊರಲ್ಲಿ ನೀರು ಬರಬೇಕು ಅಂದ ಕಾರಣ ಪ್ರತ್ಯಕ್ಷವಾದ ಕಾರಣ ಜಟ್ಟಿ ಬುಜ್ಜನಾಯ್ಡವರೇ ನನ್ನ ಕಾರಣ ನನ್ನ ಊರಿಗೆ ನೀರು ಬರಬೇಕು ಅಂತ ಕಾರಣ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಚುನಾವಣೆ ನಿಮ್ಗೆ ಮಾಡಲ್ಲ ಅಂತ ಸರ್ ಮಾಧ್ಯಮ ಮುಖಾಂತರ ಹೇಳ್ತಿದ್ದೀನಿ ನಾನೇನೋ ಇವನೇನು ಹೋಗ್ಬಿಟ್ಟು ನೀವೇನೋ ಏನೋ ಆಗ್ಬಿಡುತ್ತೆ ಅಂತ ಆ ಥರ ಅನ್ಕೊಬಿಡಿ ನನಗೆ ನನ್ನ ಹತ್ರ ಇರೋದು ಐದು ಒಟ್ಟೆ ಅಫ್ಕೋರ್ಸ್ ಪ್ರತಿ ಒಂದು ಊರಲ್ಲೂ ನಾನು ಐದು ಒಟ್ಟಿದೆ ಡಿಸ್ಟರ್ಬ್ ಮಾಡ್ತೀನಿ ಒಂದು ವೇಳೆ ನೀವೇ ಗೆದ್ದ್ರೂ ನಿಮ್ಮ ಹತ್ರ ನಾನು ಬರಲ್ಲ ಯಾಕಂದ್ರೆ ಮಾಡಲ್ಲ ಅದ್ರ ಬೇರೆ ಮಾತೇ ಇಲ್ಲ ಏನೇ ಆಗಲಿ ನಾನು ವೈಯಕ್ತಿಕ ಅಂತ ನಾನು ಮಾಡೋಕ್ಕೆ ಬರಲ್ಲ ಕಾಂಗ್ರೆಸ್ನಿಂದ ಓಡಿಸೋದಕ್ಕೆ ನನ್ನನ್ನು ಪಕ್ಷ ನಿಮ್ಮ ಅಪ್ಪಂದು ಯಾರ್ದು ಅಲ್ಲ ಪಕ್ಷ ನಿಮ್ಮ ಅಪ್ಪನ ಪಕ್ಷ ಅಲ್ಲ ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಆಗುತ್ತೆ ಸರ್ ಈ ನಾನು ಕಾಂಗ್ರೆಸ್ ಪಕ್ಷ ಬೇರೆ ಮೇಲೆ ಕೊಟ್ಟರೆ ಮಾಡ್ತೀನಿ ಇಎಂ ಎಸ್ ನನ್ನ ಹೆಸರು ನರೇಶ್ ಅಂತ ಎನ್ ಜಿ ಒ ಗ್ರಾಮ ಪಂಚಾಯತ್ ನಮ್ಮದು ಕೆ ಜೆ ಪಿ ಲೋಕಸಭಾ ಕ್ಷೇತ್ರ ನಾನು ಎನ್ ಎಸ್ ಸಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸತತವಾಗಿ ಮೂರು ಸಾರಿ ಆಯ್ಕೆ ಆಗಿದ್ದೀನಿ ಆಮೇಲೆ ಎಲೆಕ್ಟೆಡ್ ಬಾಡಿ ನಾನೇನು ನಾಮನಿರ್ದೇಶನ ಆಗಿಲ್ಲ ವಿದ್ಯಾರ್ಥಿಗಳ ಆಯ್ಕೆಯನ್ನು ಎಲೆಕ್ಟೆಡ್ ಆಗಿದ್ದೀನಿ 12 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದೀನಿ ನಾನು ನಮ್ಮ ತಾಯಿ ಗ್ರಾಮ ಪಂಚಾಯತಿ ಸದಸ್ಯರು ಇವಾಗ ಈ ಪಂಚಾಯತಿಯಲ್ಲಿ ಕ್ಷೇತ್ರ 12 ಕ್ಷೇತ್ರ 4 ಊರು ಬರುತ್ತೆ ನನ್ನ ಕ್ಷೇತ್ರದಲ್ಲಿ ಬಲಜಹಳ್ಳಿ ದಾದೇನಹಳ್ಳಿ ಪಂತರಹಳ್ಳಿ ಲಕ್ಷ್ಮೀ ಸಾಗರ ಇದರಲ್ಲಿ ನಾವು ನಮ್ಮ ತಾಯಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ನಾನು ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದೀನಿ ಆದರೂ ಸಹ ನಮಗೆ ಇಲ್ಲಿ ಪಕ್ಷ ನನಗೆ ಒಳ್ಳೆ ಸ್ಥಾನಮಾನ ಕೊಟ್ಟಿದೆಯಲ್ಲ ಅಂತ ಹೇಳ್ತಾ ಇಲ್ಲ ಪಕ್ಷದ ಮೇಲೆ ಅಭಿಮಾನ ಇದೆ ನಾನು ಪಕ್ಷದಲ್ಲಿ ಇದ್ದೀನಿ ಇರ್ತೀನಿ ಸಹ ಅದ್ರಲ್ಲಿ ಬೇರೆ ಮಾತಲ್ಲ ಬಟ್ ಈ ಸಲ ನಮ್ಮ ಭಾಗದಲ್ಲಿ ಚೇಂಜಸ್ ಆಗಬೇಕು ಕಾರಣ ಏನಪ್ಪ ಅಂದರೆ 10 ವರ್ಷ ಕಳೆದ 10 ವರ್ಷಗಳಲ್ಲಿ ಆದಂಥ ಅಭಿವೃದ್ಧಿ ಜಾಸ್ತಿ ಆಗಿಲ್ಲಂದ್ರೂ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಆಗಿದೆ ಬಟ್ ನಾವು ಅದು ಸಾಕಾಗಿಲ್ಲ ನಮಗಿನ್ನೂ ಜಾಸ್ತಿ ಬೇಕು ಇನ್ನೂ ನಮಗೆ ತುಂಬ ಬದಲಾವಣೆ ಬೇಕು ನಮ್ಮ ಹಳ್ಳಿಗಳಲ್ಲಿ ನಮ್ಮ ಮತದಾರರಿಗೆಲ್ಲ ನಾವು ನ್ಯಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಹಾಲಿ ಶಾಸಕರ ವಿರೋಪಾಕ್ಷವನ್ನು ಆಯ್ಕೆ ಮಾಡಿದ್ದೀವಿ ನಾನಿರುವಂಥ ಕ್ಷೇತ್ರದಲ್ಲಿ 14 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೊದಲ ಬಾರಿ ನಾನೇ ಆಯ್ಕೆ ಆಗಿರೋದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಮ್ಮ ತಾಯಿ ಆಯ್ಕೆ ಆಗಿದ್ದಾರೆ ಅಂಥ ಬೂತಲ್ಲೂ ಸಹ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿಸ್ಬೇಕು ಅಲ್ಲಿ ನಮ್ಮ ಶಾಸಕ ಬರಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ ಪ್ರತಿಯೊಬ್ಬರು ಕಾಲು ಇಟ್ಕೊಂಡಿದ್ವಿ ನಮ್ಮ ಚುನಾವಣೆ ಕಾಲು ಇಟ್ಕೊಂಡಿಲ್ಲ ಯಾರಿಗೂ ನಾವು ಬಟ್ ಶಾಸಕರ ರಕ್ಷಣೆ ಬಂದಾಗ ಕಾಲು ಇಟ್ಕೊಂಡು ಮಾಡಿದ್ದೀವಿ ಅಂತ ಕೆಲಸ ನಾವು ಮಾಡಿದ್ದೀವಿ ಏನಪ್ಪ ಅಂದರೆ ಇವತ್ತಿನ ದಿನ ನಾನು ತುಂಬ ನೊಂದಿದ್ದೀವಿ ನಾವು ನಾನೇ ಅಂತಲ್ಲ ನಾನೊಂದು ಮೊನ್ನೆ ಒಂದು ಮೀಟಿಂಗ್ ಸಹ ಮಾಡಿದೆ ನೊಂದ ಮೂಲ ಕಾಂಗ್ರೆಸ್ಗಳ ಸಮಾವೇಶ ಅಂದ್ರೆ ಮಾಡಿದ್ದೀನಿ ಅದು ಅದರ ಸಂದೇಶ ಅದು ಏನಪ್ಪ ಅದು ಸಾರಾಂಶ ಅಂದರೆ ನಾವು ಪಕ್ಷದಲ್ಲಿ ದುಡಿತಾ ಇರೋಂಥ ಸಂದರ್ಭದಲ್ಲಿ ನಮ್ಗೆ ಕೊಡಬೇಕಾದ ಸ್ಥಾನಮಾನಗಳು ಕೊಡ್ತಾ ಇಲ್ಲ ಇವರು ಆ್ಯಕ್ಚುಲಿ ನಾವು ಕೌಂಟ್ಲೆಸ್ ನಾವು ಅವರಿಗೆ ನೀವಿದ್ರೆ ಏನು ಹೋದ್ರೆ ಏನು ಅನ್ನೋ ಮಟ್ಟಿಗೆ ಅವರು ನಮ್ಮನ್ನು ತಳ್ಳಿಬಿಟ್ಟು ಹೊಸ ರಾಜಕೀಯ ಸ್ಟಾರ್ಟ್ ಮಾಡಿದ್ದಾರೆ ನಮಗೆ ಅವ್ರು ಬಂದರು ಇವ್ರು ಬಂದರು ನನ್ನ ಸಿದ್ಧಾಂತ ಅಲ್ಲ ಪಕ್ಷ ಗಟ್ಟಿಯಾಗಬೇಕು ದೃಢವಾಗಿ ನಿಲ್ಲಬೇಕು ಅಂದ್ರೆ ಎಲ್ಲರೂ ಬಸ್ ಸೇರಬೇಕು ಪಕ್ಷನ ಕಟ್ಟಬೇಕು ಅದು ಇಟ್ಸ್ ಓಕೆ ನಾನು ಒಪ್ಕೊಂತೀನಿ ಬಟ್ ಬಂದಂಥ ಸಂದರ್ಭದಲ್ಲಿ ಹೊಸರು ಬಂದಂಥ ಸಂದರ್ಭದಲ್ಲಿ ಹಳೆಯವ್ರನ್ನ ತಳ್ಳೋದು ಇದು ಅವರಿಗೆ ಒಂದು ಶೋಭೆ ತರುವಂಥದ್ದಲ್ಲ ಯಾಕಂದ್ರೆ ನಾವು ಕಷ್ಟಪಟ್ಟಿದ್ದೀವಿ ಇವತ್ತು ನಾನು ಏನು ಬೇಕಾದ್ರೂ ಕೇಳ್ತೀನಿ ಅವನ ಬಿಕಾಸ್ ಆಫ್ ಐ ಹ್ಯಾವ್ ರೈಟ್ಸ್ ನನಗೆ ನನ್ನ ಹಕ್ಕು ಇದೆ ಕೇಳೋಂಥ ನನ್ನ ಹಕ್ಕು ನನಗಿದೆ ಯಾಕಂದ್ರೆ ದುಡ್ಡಿದೆ ಪಕ್ಷಕ್ಕೋಸ್ಕರ ದುಡ್ಡಿದ್ದೀನಿ ನಿಮಗೂ ಓಟ್ ಮಾಡಿಸಿದ್ದೀನಿ ನಿಮ್ಮಿಂದ ಬೇರೆ ಕಡೆ ನಾವು ಬಯಸ್ಕೊಂಡಿದ್ದೀವಿ ಪಂಚಾಯತಿಯಲ್ಲಿ ನಾವು ತುಂಬ ಗಾರ್ಡನ್ ಮಾಡ್ಕೊಂಡಿದ್ದೀವಿ ಸಿಕ್ಕಾಪಟ್ಟಿ ಮಾಡಿಕೊಂಡು ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಾವೆಲ್ಲ ಚುನಾವಣೆ ಮಾಡಿ ನಮ್ಮ ಗೆಲ್ಸ್ಕೊಬಂದಿದ್ದೀವಿ ಇವಾಗೇನು ಅವರು ಇಷ್ಟು ಇವಾಗ 5 ವರ್ಷದ ಎಂಎಲ್ ಆಗಿಲ್ವ ಅವರು ಅವಾಗ ಬೇರೆ ಬಂದಿದ್ರ ಇದು ನಾವೇ ತಾನೇ ಅಳಬೇಕು ಕಾಂಗ್ರೆಸ್ ಅವರು ಓಕೆ ಅವ್ರ ಇಷ್ಟ ಏನಾದ್ರು ಮಾಡ್ಕೊಳ್ಳಿ ಸಂತೋಷ ಈಗ ನಾವೆಲ್ಲ ನೊಂದಿದ್ದೀವಿ ನಾನು ಇವತ್ತು ಆ್ಯಕ್ಚುಲಿ ಅವ್ರಿಗೆ ಇನ್ನು ನಮ್ಮ ನಮ್ಮ ಪಂಚಾಯತ್ ಕ್ಷೇತ್ರದಲ್ಲೆಲ್ಲ ಎಲ್ಲ ಕಡೆ ನನಗೇನು ಟಚ್ ಇದೆ ಎಲ್ಲ ಕಡೆ ನಾನು ಅವ್ರಿಗೆ ವಿರುದ್ಧವಾಗಿ ನಾನು ಚುನಾವಣೆ ಮಾಡೋಕ್ಕೆ ತಯಾರಾಗಿದ್ದೆ ಕಾಲ ಒಂದೇ
ना देश ಎಲ್ಲ ಕೇಳ್ತಾ ಇಲ್ಲ ಕ್ಷೇತ್ರ ಎಲ್ಲ ಕೇಳ್ತಾ ಇಲ್ಲ ನಿಮಗೆ ಏನು ಅನುದಾನ ಬಂದಿದೆ ಬಂದಿರ ನನಗೆ ಗೊತ್ತಿಲ್ಲ ಬಂದಿದೆ ಅಂತ ನೀವು ಹೇಳಿದಿರ ಎಲ್ಲಾ ಭಾಷಣಗಳು ಕೇಳಿ ಹೇಳಿದಿರ ನೀವು ಯಾವ ಡಾಕ್ಯುಮೆಂಟ್ಸ್ ಪ್ರಿಂಟ್ ಮಾಡಿದಿರ ಓಕೆ ಬಟ್ ನನ್ನ ಕ್ಷೇತ್ರ ಆದಂತ ಏನು ನನ್ನ ಪಂತನಹಳ್ಳಿ ಕ್ಷೇತ್ರದಲ್ಲಿ 4 ಪೇಜ್ ಬರುತ್ತೆ ಒಂದೇ ಒಂದು ರೂಪಾಯಿ ನಾನು ಕೇಳ್ತಾ ಲಕ್ಷ ರೂಪಾಯಿ ಅಂತ ಕೇಳ್ತಾ ಇಲ್ಲ ನಿಮ್ಮನ್ನ ಕೇವಲ 1 ರೂಪಾಯಿ ಅನುದಾನ ನೀವು ಮಾಡಿದಿರ ಎಲ್ಲಾದರೂ ಶಾಸಕ ಆಧಾರದ ಬೋರ್ಡ್ ಇದೆಯಾ ಇಲ್ಲ ना सततवा नम वर्ष ना आक्चुअली ना वो वर्ष आयतवर नमु कारण ऐनप अरे व्यवस्थे सरी बंद अनदान नम्बर बरबाद ऐन सरकार अनदान नम ऊर् सर तलपल ना ईद वर्ष कंबिट नोडी ऐन को इवते नाड़े को ना इन अनदान को अंत को बंद उत्तर ऐनप अरे एस पी अनदानी जनरल अंत को ना किवी बंतु शासक कड़ी नन के सदेश रवाना ऐन ना अनदान कंदर्भली नन को ना क्लियर वेरी क्लियर नन को यारू कोटार कांट्राक्टर को नो प्रॉब्लम आ कोई नमूर केस ना कहूँ नन अनदान को ना केस मीनि ना संपादने मोती नानेन कर्ना नागे एस बी वर्कू नाकते जनरल बंद नन के सदेश रवाने आ कड़ी शासक कड़ी मुखातनो अथवा पेड़ मुखातर यहाँ सदेश रवाना आयुर् पावस कड़ी आव नान बंद ना मतदार केदर ऐनमण ना निर्णय तक हेगू 5 वर्ष ना मुदे नमिके नम्बर ना डिशन तक अंत फिस्क नानू ये कारणकू सरी यह भागली यारे शासक ये पक्षली नन तकरार बट नानू वे सह ऐन एम एल आगू सह नान कड़गाल सह इंतजन मध्यम मुखा हेल्ता ना ऊर यहाँ बेसको कैपैसी नन इवर हम इनबर काली बीजेपी काली मध्यम मुखा विचार हेल्ता नन ऊर्गीवतना बोर हाक शासक बोर हाक बट ऊर नहीं बरबे कारण प्रत्यक्ष कारण जेपी बुज्जनवर ना कारण ना बर कारण या बोर मोटर कोवर पी रेफर मूर कई कई वाटर बोर रेफर मूर कई नहीं बंद को हमी बुज्जनवर हर ना केकोर नन के ना ये पकली इवत नन के ना अभिमान को मनसल या नान कक्षण विथिन टू डेसली बोर मोटर व्यवस्था माद नमूर्गी ना वूर किलोमीटर मशान हाकि बोर आ बोर् व्यु संपर्क इला 24 करेंट इला अदान नानु तिंगे दयवू हाक्स व्यवस्था व्यवस्था अंत ना स्वतंत पक्ष नम कड़गण इष्ट क्रूर नडक नम हर आदि नानीवत मन नी ये कारणकू चुनाव हिंत मध्यम मुखा हेल्ता नानेन इवन हिटे नहीं ऐन आगते अंत आर अंदकबड़ नन के ना ईद वोटे अफकोर्स प्रतिरलू ना ईद वोटे डिस्टर्ती गिद्रू निम हर ना बर या नूर्गेनको नन गो नानू इन 2 वर्ष ग्राम पंचायत सदस्यन पंचायती नाकु ना कस मोतने हेगू यहा शासक बंद को योग्यार नम को मुंदे यारकाश को बंद मतार निटल नानीवत दिट्टवाद निर्णय तक ऐन आ निर्णय अस्टे शासकू ये कारण सर चुनाव में नम मत हाक मत बहिष्कार नम 4 ऊर मत बहिष्कार नमें नमूर यारो इबरनो मूर्नो ना जनो यारो निम कार्यकर्त बंद हेकंडी एणे को अदर्सीबे निम्गेन नम बूत लीड बंदे राजकीय बिबिड़ती नान बूतल बिड़े लीड बर के निम्गोस्कर इशो ना बैसक बेवर कड़े बैसक उसकी निष्ठूर आगदी नम अनदीर नम ऊर डेवलपमेंट नु उद्देश्य अस्टे ना ऊर अभिद्धि आगे नन मत हाकि मतदार न्याय को आटली नानु चुनाव मैं तैयारी नान पक्ष के सिद्धांत पक्ष सिद्धांत तत्व ना उपड़ी अस्टे बरतो आगंत पक्ष ना गौरव को नानू ओके ना नमक स्थानमान ना नमक मतदार नानेन उत्तर इवत चुनाव मे नूर केल्ता ऐन अंत अद्र नानु निर्णय तक मारे कारण मोल
ಮೂರು ನಾಲ್ಕು ದಿನದಲ್ಲೇ ನಾನು ನನ್ನ ಕ್ಷೇತ್ರದ ಮತ ಅಂದರೆ ನನ್ನ ಕ್ಷೇತ್ರ ಅಂದರೆ ಪದ್ಮನಾಭ ಕ್ಷೇತ್ರ ಗ್ರಾಮ ಪಂಚಾಯತ್ ಸದಸ್ಯನಾಗಿರೋ ನಮ್ಮ ತಾಯಿ ಆಗಿರುವಂಥ ಕ್ಷೇತ್ರದಲ್ಲಿ ನಾವು ಒಂದು ಸಭೆನ ಕರೆದಿದ್ದೀವಿ. ಎಲ್ಲ ಸಭೆ ಸೇರಿ ಆ ಸಭೆ ದಿನ ನಾವು ನಿಮಗೆ ಮತ ಬಹಿಷ್ಕಾರ ನಾನು ಇವತ್ತು ಒಬ್ಬನೇ ಹೇಳ್ತಾ ಇದ್ದೀರಿ. ಆವತ್ತು ಅಲ್ಲಿ ಸೇರುವಂಥ ಒಂದು 150 200 ಜನ ನಾನು ಸೇರಿಸ್ಕೊತಾ ಇದ್ದೀನಿ. ಅಷ್ಟೇ ಸಾಕು ನನಗೆ ಊರವ್ರನ್ನ ಎಲ್ಲ ನಾಲ್ಕು ಸೇರಿಸ್ಕೊಂಡು ಒಂದು ನಿರ್ಣಯ ತಗೊಂಡು ನಾನು ಮುಂದಿನ ನನ್ನ ಯಾವ ಥರ ನಡೆಯಬೇಕು ಅನ್ನೋದು ನಾನು ಅವ್ರ ಮುಖಾಂತರ ಅವರು ಸಲಹೆ ತಗೊಂಡು ಯಾಕಂದ್ರೆ ನಾನು ಒಬ್ಬನೇ ಸ್ಟೇಟ್ಮೆಂಟ್ ಕೊಟ್ಟರೆ ನಾನು ವ್ಯಕ್ತಿ ಹೋಗಂತೂ ಮಾಡಲ್ಲ, ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ಏನೇ ಆಗಲಿ ನಾವು ವ್ಯಕ್ತಿ ಹೋಗಂತೂ ನಾನು ಮಾಡೋಕ್ಕೆ ಬರಲ್ಲ, ನನ್ನ ಕೈಯಲ್ಲಿ ಹಾಗೆ ನಾವು ಮಾಡ್ತೀವಿ. ನಮ್ಮನ್ನ ಎಲ್ಲೋ ಒಂದು ಕಡೆ ಅವ್ರ ಫಾಲೋವರ್ಸ್ ಅಂದಿದ್ದಾರೆ, ಯಾರೋ ಯಾರೋ ಅವ್ರ ಫಾಲೋವರ್ಸ್ ಒಂಟೆ ಒಂದು 20 ತರ ಮಾಡ್ರ ಕಾಂಗ್ರೆಸ್ನಿಗ ಅಂತ ಇದೇ ಮಾತು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನಿಂದ ಓಡಿಸೋದಕ್ಕೆ ನನ್ನನ್ನ ಪಕ್ಷ ನಿಮ್ಮ ಅಪ್ಪಂದು ಯಾರ್ದು ಅಲ್ಲ, ಪಕ್ಷ ನಿಮ್ಮ ಅಪ್ಪನ ಪಕ್ಷ ಅಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ನನ್ನಂತ ಕಾಂಗ್ರೆಸ್ ಕಾರ್ಯಕರ್ತರು ಸಾವಿರಾರು ಜನ ಲಕ್ಷಾಂತರ ಜನ ಕಟ್ಟಿರೋ ಒಂದು ಪಕ್ಷದಲ್ಲಿ ಶಾಸಕರುಗಳು ಎಂ ಪಿಗಳು ಮೇಷಗಳು ಎಂ ಎಸ್ ಗಳು ಆಗ್ತಾರೆ ಹೊರತು ನೀವು ಕೊಟ್ಟಿರುವಂತ ಒಂದು ಪಕ್ಷದಲ್ಲಿ ನಾವೇ ಕಾರ್ಯಕರ್ತರು ಆಗಿಲ್ಲ. ಪಕ್ಷ ನಿಮ್ಮದಲ್ಲ, ಪಕ್ಷ ನಮ್ಮದು, ಪಕ್ಷ ನಮ್ಮದು. ನಿಯತ್ತಾಗಿ ನಾವಿದ್ದೀವಿ. ನೀವು ಎಂ ಎಸ್ ಸಿ ಎಲೆಕ್ಷನ್ ಅಲ್ಲಿ ಯಾರಾಗಿ ಮಾಡಿದ್ರಿ, ಹೆಂಗೆಂಗೆ ಮಾಡಿದ್ರಿ, ನಿಮ್ಮ ವಿಧಾನಗಳೇನೋ, ನಿಮ್ಮ ನಡೆಗಳೇನೋ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋದೆ. ನೀವು ನಮಗ್ ಬಂದು ಅಡ್ವೈಸ್ ಮಾಡಿ ಪಕ್ಷ ಬಿಟ್ಟು ಹೋಗೋರಷ್ಟು ಬಿಟ್ಟು ಹೋಗೋದಕ್ಕೆ ನಾವೇನಿಲ್ಲೇನಿ ತಗೊಳ್ಳ, ನಾವೇನು ಗಾಂಡುಗಳೇನಲ್ಲ ಇಲ್ಲಿ. ಅರ್ಥ ಆಯ್ತಾ? ಪಕ್ಷ ಬಿಟ್ಟು ಹೋಗಿ ಅಂತ ಸ್ಟ್ರೈಟ್ ಆಗಿ ನಾನು ಕಿವಿಗೆ ಬಿದ್ದಿದ್ರೆ ಆವತ್ತು ನಿಮ್ಗೆ ಮಾಸ ಮಾಡ್ತಾ ಇದ್ದೆ. ನಾನೇನು ಇವತ್ತೇನು ಇಲ್ಲಿ ಮೀಡಿಯಾ ಇದೆ ಅಂತ ನಾನು ಉದ್ರೇಕ್ತವಾಗಿ ಮಾತಾಡ್ತಾ ಇಲ್ಲ. ನನ್ನ ಹತ್ರ ಇರೋ ನನ್ನಂತ ನನ್ನ ಮನಸ್ಸಲ್ಲಿ ಇರುವಂತ ವ್ಯಕ್ತಿ ಮಾತ್ರ ನಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅದಂತ ನೀವು ಹೋಗು ಅಂತ ಓಡೋಗೋದು, ನಾನು ಪಕ್ಷ ಬಿಡಕ್ಕೆ ಹೋಗೋನಕ್ಕೆ ನಿಮ್ಮ ಅಪ್ಪನ ಸುತ್ತು ಯಾರಪ್ಪನ ಸುತ್ತು ಪಕ್ಷ ಅಲ್ಲ, ಅದು ನಮಗಿದೆ. ಪಕ್ಷ ಅಂದ್ರೆ ಏನು, ತತ್ವ ಅಂದ್ರೆ ಏನು, ಪಕ್ಷ ಅಂದ್ರೆ ನಮಗಿದೆ. ನಾವು ಕಟ್ಟಕ್ಕೆ ನೇತ ಕಾಂಗ್ರೆಸ್ ಅಲ್ಲಿ ಇದ್ದೀವಿ. ನಿಮ್ಗಿಲ್ಲ, ಚುನಾವಣೆ ಬಂದಾಗ ಯಾರ ಚುನಾವಣೆ ಮಾಡ್ತೀರಾ, ನೀವು ಯಾರ ಚುನಾವಣೆ ಮಾಡ್ತೀರಾ, ಯಾವ ಪಕ್ಷಕ್ಕೆ ಮಾಡ್ತೀರಾ ಅನ್ನೋದು ನಿಮ್ಮ ನಿಮ್ಮ ರಾಜಕೀಯ ಬೆಲೆ ಉದ್ದೇಶಕೊಳ್ಳಕ್ಕೆ ನೀವು ಮಾಡ್ತಾ ಇದ್ದೀರಾ. ನೀವೇ ಚೆನ್ನಾಗಿ ದೊಡ್ಡವರು, ನಮ್ಮಂತ ಕಾರ್ಯಕರ್ತನ ಬಲಿ ಮಾಡ್ತಾ ಇದ್ದೀರ ನೀವು. ಇದೆಲ್ಲ ನಿಮ್ಗೆ ಶೋಭೆ ತರದಂತಲ್ಲ, ನಿಮ್ಗೆ ಫಸ್ಟ್ ನೀವು ನಿಯತ್ತಾಗಿ ನಡ್ಕೊಳ್ಳಿ. ಒಬ್ಬ ಕಾಂಗ್ರೆಸ್ ಅದೇ ಪಕ್ಷದ ಒಂದು ಶಾಸಕರಂತ ಸಂದರ್ಭದಲ್ಲಿ ಯಾರೋ ಒಬ್ಬ ಕಾರ್ಯಕರ್ತನ ಅವರು ಮುಖಂಡರು ಇನ್ನೊಬ್ರು ಅಥವಾ ಒಂದು ಕಾಮನ್ ಮ್ಯಾನ ಒಂದು ನಮ್ಮೂರ್ಗೆ ಅನುದಾನ ಬೇಕು ಒಂದು ಕೆಲಸ ಮಾಡಿ ಅಂತ ಕೇಳಿದ ಸಂದರ್ಭದಲ್ಲಿ ನಿಮ್ಗೆ ಆದ್ರೆ ಆಗುತ್ತೆ ಅಂತ ಹೇಳ್ಬೇಕು, ಇಲ್ಲ ಆಗಲ್ಲ ನೆಕ್ಸ್ಟ್ ಇಯರ್ ಅನುದಾನ ಅಂತ ಹೇಳ್ಬೇಕು. ಅನುದಾನ ಬಂದಿಲ್ಲ ECP ಇದು ಅಂದ್ರೆ ಹಂಗಾದ್ರೆ ನಾವು ಜನರಲ್ ಕ್ಯಾಟಗರಿ ಇದೆ, ನಮ್ಗೆ ಅನ್ಯಾಯ. ನಾವು ಮತ ಕೇಳ ಸಂದರ್ಭದಲ್ಲಿ ಜನರಲ್ ಕ್ಯಾಟಗರಿ ಮತ ನಿಮ್ಗೆ ಬೇಕು, ECVರಿಗೆ ಮಾತ್ರ ಡೆವಲಪ್ಮೆಂಟ್ ಬೇಕು. ಅಂದ್ರೆ ECVರನ್ನ ಉದ್ದೇಶವರ್ಗ ಮಾಡ್ತಾ ಇಲ್ಲ. ಅವ್ರು ಕೊಟ್ಟಂತ ಉತ್ತರ ಹೆಂಗಿದೆ ಅಂದ್ರೆ ECP ವರ್ಕ್ ಅಂತಾರೆ. ಹಂಗ ಜನರಲ್ ನಾವೆಲ್ಲ ಏನಾಗ್ಬೇಕು? ನಿಮ್ಗೆ ಯಾವ ECPರಿಗೆ ಬಂದ್ರೆ ಅವ್ರು ಕೊಡ್ಬೇಡ ಅಂತ ಹೇಳ್ತಾ ಇಲ್ಲ, ಅವ್ರು ಕೊಡಿ, ಅವ್ರು ದಲಿತರು ಕೊಡ್ಬೇಕು. ಕಾನೂನು ಸಂವಿಧಾನದಲ್ಲೇ ಅವ್ರಿಗೆ ಸ್ಥಾನಮಾನ ಕೊಡೋ ಸಂದರ್ಭದಲ್ಲಿ ನಾನು ಯಾರನ್ನು ಕೇಳಕ್ಕೆ, ಅದ್ರ ಬಗ್ಗೆ ಎಲ್ಲ ಅವ್ರು ಅಣ್ಣತಮ್ಮ ಸಮಾನನೆ. ನನ್ನ ಒಂದು ಪ್ರಶ್ನೆ ಏನು ಅಂದ್ರೆ, ನಿಮ್ಗೆ ಜನರಲ್ ಕ್ಯಾಟಗರಿಯಲ್ಲಿ ಯಾವ್ದು ಬಂದೇ ಇಲ್ವಾ? ಅದಾಗಲ್ಲ ಇಲ್ವಾ? ನೀವು ಮಾಡಿಲ್ವಾ? ಮಾಡಿದ್ದೇ ಆದಲ್ಲಿ ನನ್ನ ಊರು ನಾಲ್ಕು ಕ್ಷೇತ್ರ ಸಾವಿರ ಮತದಾರ ಅಂತ ನಮ್ಮ ಪದ್ಮನಾಭ ಕ್ಷೇತ್ರ ಏನ್ ನಿಮ್ಗೆ ಅನ್ಯಾಯ ಮಾಡಿದೆ? ನಿಮ್ಗೆ ಏನ್ ಮೋಸ ಮಾಡಿದೆ? ನಿಮ್ ಮತ ಹಾಕಿಲ್ವಾ? ನಿಮ್ ಮತ ಹಾಕಿದ್ರೆ ಮತ ನೀವು ಅನುದಾನ ಕೊಡ್ತೀರ ಊರುಗಳಿಗೆ? ಕಾಂಗ್ರೆಸ್ ಪಕ್ಷಕ್ಕೆ ಪೂಗಾನಹಳ್ಳಿ ಎಕ್ಸಾಂಪಲ್ ತಗೊಂಡಿದ್ದೀವಿ. ಪೂಗಾನಹಳ್ಳಿಯಲ್ಲಿ 35-35 ವೋಟ್ ಅಷ್ಟೇ ಬಿಡ ಬೂತ್ ಅಲ್ಲಿ ನೋಡಿ, ಐಮಾಸ್ಟ್ ಲೈಟ್ ನೋಡಿ, ಸಿಸಿ ರೋಡ್ ನೋಡಿ, ಶಾಸಕರ ಅನುದಾನ. ನನ್ನ ಬೂತ್ ಅಲ್ಲಿ ಏನ ಅನ್ಯಾಯ ಆಗಿದೆ ನಿಮ್ಗೆ? ಯಾಕೆ ಇಷ್ಟ ಕೀಳ್ಮಟ್ಟ ಹೋಗಿ ನೋಡ್ತಾ ಇದ್ದೀರಾ ನಮ್ಮನ್ನ ಜನಗಳನ್ನ? ಮತದಾರರನ್ನ ಏನ್ಕೊಂಡಿದ್ದಾರಾ? ಈ ಸರಿ ಮತ ಮಾರಾಟಕ್ಕಿಲ್ಲ ಬಿಡಿ, ಆಗೋಯ್ತು ಮತ ಮಾಡಿದ್ದಾಗೋಯ್ತು, ನೀವು ಮಾಡ್ಕೊಂಡಿದ್ದಾಗೋ. ಈ ಸರಿ ಮಾಡಕ್ಕಂದು ಮತ ಇಲ್ವೇ ಇಲ್ಲ. ನಿಮ್ಗೆ ಯಾವ ತರ ಉತ್ತರ ಕೊಡ್ಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಇಲ್ಲಿ ಏನವ್ರ ಕೆಪಾಸಿಟಿ ಏನ ತೋರಿಸೋ ತೋರಿಸ್ತೀವಿ, ಅದ್ರಲ್ಲಿ ಬೇರೆ ಮತ ಇಲ್ಲ. ಒಂದು ವೇಳೆ ಇವತ್ತಲ್ಲಿ ನೋಡ್ಕೊಂಡ್ಬಿಡಿ, ಒಂದು ವೇಳೆ ಬೈ ಚಾನ್ಸ್ ನೀವು ಹಣೆ ಬರ ಚೆನ್ನಾಗಿದ್ದು ನೀವು MLA ಆಗ್ಬಿಟ್ರು, ಸರ್ಕಾರ ಬಂದು ನೀವು ಸಚಿವರಾಗ್ಬಿಟ್ರು, ನಿಮ್ಮ ಹತ್ರ ಎಡಗಾಲಿಟ್ಟು ನಾವು ಕೆಲಸ ಕೇಳಿದ್ರೆ ಅವತ್ತೇ ನಾವು ರಾಜಕೀಯ ನಿವೃತ್ತಿ ಹೊಂದ್ಬಿಡ್ತೀವಿ. ಕೇಳಲ್ಲ, 5 ವರ್ಷ ಮಲ್ಕೊತೀವಿ, ಮನೆಯಲ್ಲಿ ಮಲ್ಕೊತೀವಿ. ಮುಂದಿನ 5 ವರ್ಷ ಯಾರು ನಮ್ಮ ಬೇಕಾಗಿ ಬೆಳೆಸ್ಕೊತೀವಿ, ಅವಾಗ ನಮ್ಮ ಅಭಿವೃದ್ಧಿ ಮಾಡ್ಕೊಂತೀವಿ. ಅಷ್ಟಿಲ್ಲ ಅಂದ್ರೆ ನಮ್ಗೇನು BJP ಇದ್ದಾರೆ, ಯಾವ ಪಾರ್ಟಿ ಇದ್ದಾರೆ ನಮ್ಗೇನ್ರಿ? ನಾನು ಒಂದೇ ಸರ್ ಒಳ್ಳೆ ಓಪನ್ ಆಗಿ ಹೇಳೋದು, ನಾನು ಕಾಂಗ್ರೆಸ್ ಅವ್ರು ಆಗಿರ್ಬೋದು ಅಷ್ಟೇ. ನನ್ನ ಊರು ಅಭಿವೃದ್ಧಿ ಆಗ್ಬೇಕು, ನನ್ನ ಜನಗಳ ಹತ್ರ ನಾನು ನನ್ನ ಮತದಾರರಿಗೆ ನಾನು ಒಂದು ನ್ಯಾಯ ಒದಗಿಸ್ಬೇಕು ಅಂದ್ರೆ ಯಾವುದೇ ಪಕ್ಷ ಇರಲಿ ನಾನು ಕೈ ಹಿಡ್ಕೊಂಡು ಅವನು ಅಂತ ಅಂತೀವಿ. ಯಾವುದೇ ಪಕ್ಷ ಇರಲಿ, BJP JDS ಯಾವ್ದಾದ್ರೂ ಇರಲಿ, ನಾನು ಮಾತ್ರ ಕಾಂಗ್ರೆಸ್ ಅಷ್ಟೇ. ನನ್ನ ಮತದಾರ ನಾನು ಕಾಂಗ್ರೆಸ್ ಪಾರ್ಟಿ ಅಲ್ಲ, ಮತದಾರ ನನ್ನ ಪಾರ್ಟಿ. ನಾನು ಇವತ್ತು ಆಗಿ ಬಂದಿದೆ ಅಂದ್ರೆ ಅವ್ರು ನನ್ನ ನಂಬಿಕೆ ತನ್ನ ಮೇಲೆ ಗೆಲ್ಸ್ಕೊಟ್ಟಿರೋದಿಲ್ಲ. ನನಗೆ ನೀವು ಕಾಂಗ್ರೆಸ್ಗೆ ಹೋಗು, BJP ಹೋಗು, ಜೆಡಿಎಸ್ಗೆ ಅವ್ರು ಕೇಳಲ್ಲ, ಅವ್ರಿಗೆ ಒಂದೇ ಬೇಕು, ನನ್ನ ಊರು ಅಭಿವೃದ್ಧಿ ಮಾಡಬೇಕು, ನಮ್ಗೆ ನ್ಯಾಯ ಮಾಡಿ ಅಂತ. ಆ ನಿಟ್ಟಿನಲ್ಲಿ ಇವತ್ತು ನಾನು ನಿರ್ಣಯ ತಗೊಂತಾ ಇದ್ದೀನಿ. 3-4 ದಿನದಲ್ಲೇ ಸದ್ಯದಲ್ಲೇ ನಾನು ಮೀಟಿಂಗ್ ಕರಿತಾ ಇದ್ದೀನಿ, ಎಲ್ಲರೂ ಕರೆದಿದ್ದೀನಿ. ಎಲ್ಲ ಕರೆದು ಕರೆಸ್ಕೊಂಡು ಒಂದು ನಿರ್ಣಯ ತಗೊಂಡು ನೆಕ್ಸ್ಟ್ ಆ ನಿರ್ಣಯ ಆದ್ಮೇಲೆ ಪ್ರತಿ ಒಂದು ವಿಲೇಜಲ್ಲಿ ಏನು 8-9 ಗ್ರಾಮ ಪಂಚಾಯತ್ ನಾನು ಕಚ್ಚಿದಾರೋ
ಎಲ್ಲಾ ಪಂಚಾಯತಿಗಳಲ್ಲಿ ನಾನು ಚುನಾವಣೆ ನಾನು ತಯಾರು ಮಾಡ್ಕೋತೇನೆ, ನನ್ನ ಸ್ಕೆಚ್ ನಾನು ತಯಾರು ಮಾಡ್ಕೊತೇನೆ, ನಾನು ಅದ್ರ ವಿರುದ್ಧವಾಗಿಯೇ ಮಾಡ್ತೀನಿ, ನನ್ನ ತೊಂದರೆ ಇಲ್ಲ. ಯಾಕಂದ್ರೆ ಕಡೆಗಣಿಸಿರಲ್ಲ ನೀವು, ಇದು ಹೈಕೆ ಮಾಡಿ ನೋಡ್ಬೇಕು, ಕಾಂಗ್ರೆಸ್ ಪಕ್ಷ ನೋಡ್ಬೇಕು ಈ ವಿಡಿಯೋನ. ಒಂದು ನೊಂದ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ತರ ಮಾತಾಡ್ತಾರೆ ನೀವು ಭಾಗದಲ್ಲಿ ಅಂದ್ರೆ, ಎಂಜಿಓ ಗ್ರಾಮ ಪಂಚಾಯತಿಯಲ್ಲಿ ನೊಂದ ಮೂಲ ಕಾಂಗ್ರೆಸ್ಗರನ್ನ ಸರ್ವನಾಶನವಾಗಿ ತೇಜೋವಧೆ ಮಾಡಿಬಿಟ್ಟಿದ್ದಾರೆ ಪಕ್ಷದವರು. ನಮ್ಮನ್ನ ಯಾರನ್ನು ಗಮನಕ್ಕೆ ತಗೊಂತ ಇಲ್ಲ ಅಂತ ತಡೆಯ ನಿಮ್ಗೆ ಯಾಕೆ ನಾವು ಚುನಾವಣೆ ಮಾಡ್ಬೇಕು? ಯಾರಿಗಾದ್ರೂ ಮಾಡ್ತೀವಿ ಬಿಡಿ, ನಾ ಪಕ್ಷನೇ. ಇವಾಗ ಲಾಸ್ಟ್ ನಿಮ್ಗೆ ಗೆದ್ದಿರೋದು ಯಾವುದು ಅರೆ ಮೇಲೆ ಅಲ್ಲ, ಮಾಜಿ ಶಾಸಕರ ಮೇಲೆ ಇದ್ದಂತ ಅವಿರೋಧ ಮೇಲೆ ಗೆದ್ದಿರೋದು. ಅವಾಗ ಬಿಜೆಪಿ ಅವರು ಮಾಡಿದಾರೆ ಇಲ್ಲ ಅಂತಿಲ್ಲ, ಚುನಾವಣೆ ಅವ್ರು ಮಾಡಿದ್ರು ಅವ್ರು ಗೆದ್ದಿದ್ದಾರೆ. ಈ ಸರಿ ನಾವು ಅಷ್ಟೇ, ನೀವೇ ಸಪೋಷನ್ ಮಾಡ್ತೀವಿ, ನಮಗೂ ಗೊತ್ತ ಮಾಡ್ತೀವಿ, ದಯವಿಟ್ಟು ಮಾಡ್ತೀವಿ. ದಯವಿಟ್ಟು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಾಜಿ ಮುಖಾಂತರ ನಿಮ್ಗೆ ಹೇಳ್ತೀವಿ ಅಷ್ಟೇ, ನಿಮ್ಮ ಮತವನ್ನು ಆಗ್ಬೇಕಾದ್ರೆ ವೈಯಕ್ತಿಕವಾದಂತ ಒಂದು ವ್ಯಕ್ತಿಗೆ ಆಯ್ಕೆ ಮಾಡಿ ಮತ ಹಾಕಿ. ನಿಮ್ಮ ಮತನ ಮಾರಾಟ ಮಾಡ್ಕೊಂಡ್ಬಿಟ್ರೆ ಇವತ್ತು ನಮ್ಮ ನಾಲ್ಕೂರಿಗೆ ಬಂದಂತ ಪರಿಸ್ಥಿತಿ ನೆಕ್ಸ್ಟ್ ನಿಮಗೂ ಬರುತ್ತೆ. ನೀವು ಇದೇ ಜಾಗ ನಿಂತು ಮೀಡಿಯಾ ಮುಂದೆ ಮಾತಾಡ್ಬೇಕು ಅನ್ನೋ ಸಂದರ್ಭ ಬರುತ್ತೆ. ದಯವಿಟ್ಟು ಅದನ್ನು ಬರೋಕೆ ನೀವು ಅವಕಾಶ ಮಾಡಿಕೊಡ್ಬಿಡಿ ಅಂತ ಎಲ್ಲ ಮತದಾರರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಈ ಸರಿ ಕೇಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೊಸ ನಾವು ನಿರ್ಣಯಗಳ ಮುಖಾಂತರ ಹೊಸ ಒಂದು ಚೇತರಿಕೆ ಬರಬೇಕು, ಹೊಸತನ ಹೂಡಬೇಕು. ಆಗೋಗಿ ಆಗಿದೆ, 5 ವರ್ಷ ಮುಗಿದೆ, ಅಧ್ಯಾಯ ಮುಗಿದೋಗಿದೆ. ಇನ್ನು ಬರೋ ಇವಾಗ ಈ 5 ವರ್ಷ ಮತ್ತೆ ನಾವೇನಾದ್ರೂ ಕಳಿಸಿಟ್ಕೊಂಡ್ರೆ ಮತ್ತೆ ನಮ್ಗಳಿಗಾಗಲು ಇಲ್ಲ, ಇಲ್ಲಿ ನಮ್ಗೆ ಯಾರು ಅಂದಾಗ ಕೊಡಲ್ಲ. ಇಲ್ಲಿ ಎಲ್ಲ ದೊಡ್ಡ ದೊಡ್ಡವರು ಏನ್ ಬೇಕು ಟೆಂಡರ್ಗಳು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಅಷ್ಟೇ ಬರ್ತೋ. ಸಣ್ಣ ಪುಟ್ಟ ಕಾರ್ಯಕರ್ತರನ್ನ ಯಾರು ಗಮನಕ್ಕೆ ತಗೊಳ್ಳೋ ಪರಿಸ್ಥಿತಿ ಪ್ರೆಸೆಂಟ್ ಕೇಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಉಳುವೇ ಇಲ್ಲ, ನೊಂದ ಕಾಂಗ್ರೆಸ್ ಅಂದ್ರೆ ಮೂಲ ಕಾಂಗ್ರೆಸ್ಗೆ ಉಳುವಿಲ್ಲ ಅಂತ ನಾನು ಮಾಧ್ಯಮ ಮುಖಾಂತರ ಎಲ್ರು ನಿಮ್ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದೆಲ್ಲಾದ್ರೂ ನಾನು ನಿಮ್ಗೇನಾದ್ರು ಮತದಾರರಿಗೆ ನೊಂದಾಗೋ ತರ ಮಾತಾಡಿದ್ರೆ ದಯವಿಟ್ಟು ನಾನು ಕ್ಷಮಿಸಬೇಡಿ. ನಾಯಕರಿಗೆ ನೊಂದಾಗೋದ್ರೆ ನಾನು ಡೋಂಟ್ ಕೇರ್, ನಿಮ್ಮನ್ನ ತಲೆನೇ ಕೇಸ್ಕೊಳ್ಳ. ಮತದಾರರಿಗೆ ನೊಂದಾಗೋ ತರ ಇದ್ರೆ ಜನಗಳಿಗೆ ಏನಾದ್ರು ನೊಂದಾಗೋ ತರ ನಾನು ಮಾತಾಡಿದ್ರೆ ದಯವಿಟ್ಟು ನಾನು ಕ್ಷಮಿಸಬೇಡಿ ಅಂತ ಕೇಳ್ಕೊತೇನೆ. ನಾಯಕರಿಗೆ ಅಂದ್ರೆ ನಾನು ಕ್ಷಮಾಪ ಕೇಳ ಅವಶ್ಯಕತೆ ಇಲ್ಲ, ಅವ್ರು ನೊಂದ್ಕೊಳ್ಳಿ, ಅವ್ರೇನೋ ಮಾಡ್ಕೊಳ್ಳಿ, ನಾನು ಡೋಂಟ್ ಕೇರ್. ನಮಸ್ಕಾರ. ಚುನಾವಣೆಯಲ್ಲಿ ನಿಮ್ಮ ಸಹಕಾರ ಯಾರಿಗೆ ಸರ್? ನೀವು NSCI ಕಾರ್ಯದರ್ಶಿ ಆಗಿದ್ದೀರಾ, ನಿಮ್ಮ ಕ್ಷೇತ್ರ ನೀವು ಸದಸ್ಯರಾಗಿದ್ದೀರಾ ಚುನಾವಣೆಯಲ್ಲಿ? ಸರ್ ಆಕ್ಚುಲಿ ನಾನು NGO ಕಾಂಗ್ರೆಸ್ ಶಿವಮೊಗ್ಗ ಕೊಡ್ರು ಅಂತ ಮೀಡಿಯಾವ್ರಿಗೆ ಮಾತ್ರ ಕೂತಷ್ಟೇ, ನನ್ನ ಪಾರ್ಟಿ ಶಾಸಕ ಗೊತ್ತೇ ಇಲ್ಲ ಅದು. ಅದರಿಂದ ಅವರೇನು ಕೆಲಸ ಮಾಡಿಲ್ಲ, ಜನಪರ ಅವ್ರು ನಿಂತಿಲ್ಲ. ಜನಪರ ಅಂದ್ರೆ ಯಾರ ಪರ ಅಂತ ನನಗೆ ಗೊತ್ತಿಲ್ಲ, ನನ್ನ ದೇಶದ ಬಗ್ಗೆ ಎಲ್ಲ ಮಾತಾಡಕ್ ಹೋಗಲ್ಲ. ನೆಕ್ಸ್ಟ್ ಯಾರಾದ್ರೂ ಕೇಳಿದ್ರೆ ಕ್ವಶನ್ ಕೇಳಿ ಕರೆಕ್ಟಾಗಿ ಆನ್ಸರ್ ಇರಬೇಕು, ಫ್ಯಾಕ್ಟ್ ಇರಬೇಕು. ನಾನು 4 ಊರಿಗೆ ಬಂದು ನೀವು ನೋಡಿ, ನಾನು 4 ಊರಲ್ಲಿ ಬಂದು ನೀವು ನೋಡಿ, ಇನ್ನೂ ಒಂದು ಶಾಸಕ ಅನುದಾನ ಅಂತ ಒಂದು ರೂಪಾಯಿ ಬೋರ್ಡ್ ಇಲ್ಲ, ಒಂದೇ ಒಂದು ರೂಪಾಯಿ ಬೋರ್ಡ್ ಇಲ್ಲ. ಈಗಿರೋ ಲಕ್ಷ್ಮೀಸ್ವರ್ಗದಲ್ಲಿ ಅದ್ಯಾವುದು ಐಮಾಸ್ಟರ್ ಹಾಕಿದ್ದಾರೆ ಇವಾಗ ರೀಸೆಂಟ್ 15 ದಿನ ಹಿಂದೆ. ಅದು ಬಿಟ್ಟರೆ ಯಾವ ಊರಲ್ಲಿ ಶಾಸಕ ಅಂತ 1 ರೂಪಾಯಿ ಇಲ್ಲ. ಕೆಲಸ ಮಾಡದೆ ಹೋದಂತ ವ್ಯಕ್ತಿಗಳಿಗೆ, ಅಂತ ಶಾಸಕರಿಗೆ, ಅಂತ ಸಂಸದರಿಗೆ ನಾನು ಚಿಕ್ಕವ್ ನಿನ್ನ ರಾಜಕೀಯದಲ್ಲಿ ಇವಾಗಿಂದ ಬುಕಿಟ್ ಹಾಕೊಂಡು ಅವ್ರ ಹಿಂದೆ ನಾಯಿಲ್ ತರ ಹೋಗೋ ತರ ಅಷ್ಟೇ ಕೀಳಮಟ್ಟ ರಾಜಕೀಯಕ್ಕೆ ಹೋಗಲ್ಲ. ಮಾತ್ರ ನಿಯತ್ತಾಗೆ ರಾಜಕಾರಣ ಮಾಡ್ತೀನಿ, ಇಲ್ಲ ರಾಜಕಾರಣ ಬಿಟ್ಬಿಟ್ಟಿನಿ ಅಷ್ಟೇ. ಆದ್ರಿಂದ ಅವ್ರು ಕೆಲಸ ಮಾಡಿಲ್ಲ, ಅದನ್ನ ಕಾನ್ಸೆಪ್ಟ್. ಆದ್ರಿಂದ ಈ ಸರಿ ಮತ ಹಾಕಲ್ಲ, ಹಾಕಕ್ಕೂ ನನ್ನ ಕೈಲಿ ಆದಷ್ಟು ಹಾಕಕ್ ಬಿಡಲ್ಲ, ಬೇರೆ ಎಲ್ಲ ಮಾತಾಡಕ್ ಹೋಗಲ್ಲ. ನನ್ನ ಕೈಲಿ ಆದಷ್ಟು ಹಾಕಕ್ ಬಿಡಕ್ ಆಗಲ್ಲ. ಒಂದು ವೇಳೆ ನೀವು ಗೆದ್ದು ಬಿಟ್ರು ತಲೆ ಕೆಡ್ಸ್ಕೊಳಲ್ಲ, ಯಾವ್ದೋ ಪಾರ್ಟಿ ಕಾಯಿ ಹಿಡ್ಕೊಂಡ್ ಬಂದ ಚುನಾವಣೆ ನಿಮ್ ಮಾಡಿಲ್ಲ, ನಿಮ್ ಹತ್ರ ಬರಲ್ಲ. ಯಾಕಂದ್ರೆ ಮಾಡ್ದಾಗೇನು ನಂಗೇನು ಮಾಡಿಲ್ಲ, ಇನ್ ಆಗ್ತೆ ಅಂತ ನಮಗೆ ನನಗಿಲ್ಲ, ಮಾಡೋ ಉದ್ದೇಶ ನಿಮ್ಗಿಲ್ಲ, ಮಾಡ್ತೇವೆ ಅನ್ನೋ ನಂಬಿಕೆ ನನಗೂ ಇಲ್ಲ. ಸಹಕಾರ ಏನು ಅಂತ ಹತ್ತಿರದಲ್ಲಿ ಇನ್ನು 4 ದಿನದಲ್ಲೇ ನನ್ನ ಕ್ಷೇತ್ರದ ಜನತೆ ನಮ್ಮ ಮನೆ ಹತ್ರ ಮೀಟಿಂಗ್ ಕರೆದಿದ್ದೀನಿ, ಒಂದು ದಿನಾಂಕ ನಿಗದಿ ಮಾಡ್ತೀನಿ, ನಿಮಗೂ ತಿಳಿಸ್ಕೊಡ್ತೀನಿ. ಅವತ್ತು ನೀವು ಬರ್ಬೇಕಾಗುತ್ತೆ. ಅವತ್ತು ನನ್ನ ನಿರ್ಣಯ ಏನು ಅಂತ ನಾನು ತಗೊಳ್ಳಲ್ಲ, ನನ್ನ 4 ಊರಲ್ಲಿ ಇದ್ದಂತ ಜನರು, ನನ್ನ ಮತದಾರರು, ನನ್ನ ಗೆಲ್ಸೇನು ಕಸಿದಾರ ನನ್ನ ಪಂಚಾಯತಿಗೆ, ಆ ಮತದಾರರು ಅವ್ರು ನನಗೆ ನೋಡಪ್ಪ ನರೇಶ್ ನಾವಿನ ಮೇಲೆ ಇಂಥವ್ರಿಗೆ ಮಾಡೋಣ ಅಂತ ಅಲ್ಲೇ ಅವರೇ ಡಿಸೈಡ್ ಮಾಡ್ತಾರೆ. ಅವ್ರು ಯಾರು ಡಿಸೈಡ್ ಮಾಡಿದ್ರೆ ಅವ್ರಿಗೆ ನಾನು ಮತ ಹಾಕೋದು, ಅವರಿಂದೇನೆ ಹೋಗ್ತೀನಿ. ಒಂದು ವೇಳೆ ಅವರು ಏನಾದರೂ ಗೆದ್ದು ನಮ್ಮರಿಗೆ ಮಳೆ ಅಂದ್ರೆ ಅವ್ರನ್ನು ಬೀದಿಗೆ ಹೇಳ್ಕೊಂಬರೋದು, ನಮ್ಗೆಲ್ಗೂ ಹೇಳ್ಕೊಂಬತ್ತು ಮಾತಾಡ್ತೀನಿ. ಅದೇ ಬೇರೆ ಮತ ಇಲ್ಲ, ನಮ್ಮ ಹತ್ರ ವೋಟ್ ಎಷ್ಟು ನೀಟಾಗಿ ಹಾಸ್ಕೊಂತಾರೋ ಕೆಲಸ ಮಾಡಿದ್ರೆ ಅಷ್ಟು ಕಚಡವಾಗಿ ಬಯಸ್ಕೊಂತಾರೆ. ಇದೊಂದು ವಾಸ್ತವ, ಯಾರೇ ಆಗಲಿ NMLA, ಇದು ನನ್ನ ನಿರ್ಣಯ. ಮತದಾರರ ಒಂದು ಮಾತಿನ ಮೇಲೆ ನನ್ನ ಮುಂದಿನ ನಡೆಯೇನು, ಮುಂದಿನ ನನ್ನ ಸಹಕಾರ ಯಾರಿಗೆ ಎಂಬುದು ಅದ್ರ ಮೇಲೆ ನಾನು ನಿರ್ಣಯ ಮಾಡ್ತೇನೆ. ಹೇಳ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷನೂ ಆಗುತ್ತೆ ಸರ್, ಈ ನಾ ಕಾಂಗ್ರೆಸ್ ಪಕ್ಷ ಬೇರೆ ಮೇಲೆ ಕೊಟ್ಟರೆ ಮಾಡ್ತೇನೆ. ಈ ಮೇಲೆ ಮತದಾರ ನಿರ್ಣಯದ ಮೇಲೆ ಅದನ್ನು ಬಿಟ್ಬಿಡ್ತೀನಿ. ಬೇಕಾದ್ರೆ ನನ್ನ ಮತದಾರೆಲ್ಲ ನಾವು ನಮ್ಮ ಕೆಪಾಸಿಟಿ ಇದೆ ಅನ್ನೋ ಮಾತಾಡ್ಕೊಂಡು ನಾವು ಮಾಡಿಸ್ಕೊತೀವಿ ಅಂದ್ರೆ ಅವ್ರಿಗೆ ಮಾಡೋಣ. ಆ ಮಾತು ಅವ್ರು ಹೇಳಲ್ಲ, ಯಾಕಂದ್ರೆ ಅವರೆಲ್ಲ ಮಾತಾಡೋದಕ್ಕೆ ನಾನು ಇವತ್ತು ಮೀಡಿಯಾ ಮುಂದೆ ಬಂದಿರೋದು, ಅವರೆಲ್ಲ ನನ್ನ ಮಕ್ಕಳ ಮೇಲೆ ಉಗ್ಗಿರೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು, ಇಲ್ಲಾಂದ್ರೆ ಬರೋ ಅವಶ್ಯಕತೆ ನನಗೆ ಇಲ್ಲ. ಇದು ನನ್ನ ಒಂದು ನಿರ್ಣಯ.